ಲಿಂಗಸುಗೂರು ನಗರವು ಅಭಿವೃದ್ಧಿ ಹೊಂದುತ್ತಿದ್ದು ಪಟ್ಟಣದ ಮುಖ್ಯ ರಸ್ತೆಗಳನ್ನು 60 ಅಡಿಯವರೆಗೆ ಅಗಲೀಕರಣ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ಲಿಂಗಸುಗೂರು ನಗರವು ಅಭಿವೃದ್ಧಿ ಹೊಂದುತ್ತಿದ್ದು ವಾಹನಗಳ ಸಂಚಾರವು ಹೆಚ್ಚುತ್ತಲೇ ಇದೆ. ಅಲ್ಲದೆ ಪಾದಾಚಾರಿಗಳಿಗೆ ಫುಟ್ಪಾತ್ ವ್ಯವಸ್ಥೆ ಇರುವುದಿಲ್ಲ. ಇದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಹಾಗಾಗಿ ನಗರದ ಮುಖ್ಯ ರಸ್ತೆಗಳನ್ನು 60 ಅಡಿಗಳವರೆಗೆ ಅಗಲೀಕರಣ ಮಾಡುವುದರಿಂದ ವಾಹನಗಳ ದಟ್ಟಣೆಯೂ ಕಡಿಮೆಯಾಗುತ್ತದೆ. ಅಲ್ಲದೆ 60 ಅಡಿಗಳವರೆಗೆ ವಿಸ್ತೀರ್ಣ ಮಾಡಿ ಪಾದಾಚಾರಿಗಳಿಗೆ ಫುಟ್ಪಾತ್ ವ್ಯವಸ್ಥೆ ಮಾಡಬೇಕು. ರಸ್ತೆಯ ಮಧ್ಯೆ ಇರುವ ವಿದ್ಯುತ್ ಕಂಬಗಳನ್ನು ರಸ್ತೆಯಿಂದ ಪಕ್ಕಕ್ಕೆ ಸ್ಥಳಾಂತರಿಸಬೇಕು. ಮಳೆಗಾಲದಲ್ಲಿ ಮತ್ತು ಇತರ ಸಂದರ್ಭಗಳಲ್ಲಿ ರಸ್ತೆಗೆ ಚರಂಡಿ ನೀರು ನುಗ್ಗದಂತೆ ರಸ್ತೆಯ ಬದಿಯಲ್ಲಿ ಉತ್ತಮ ಚರಂಡಿ ನಿರ್ಮಾಣ ಮಾಡಿ ಬೆಳೆಯುತ್ತಿರುವ ಲಿಂಗಸುಗೂರು ನಗರದ ಉತ್ತಮ ಭವಿಷ್ಯಕ್ಕಾಗಿ ಮುಖ್ಯ ರಸ್ತೆಗಳನ್ನು 60 ಅಡಿಗಳವರೆಗೆ ವಿಸ್ತೀರ್ಣ ಮಾಡಿ ಅನುಕೂಲ ಮಾಡಿಕೊಡುವಂತೆ ಮನವಿ ಸಲ್ಲಿಸಲಾಯಿತು. ಈಗ ಕೈಗೊಳ್ಳುವ ಕಾಮಗಾರಿಯಲ್ಲಿ ಸ್ವಚ್ಛತೆ ಕಲ್ಪಿಸಿಕೊಡಲಾಗಿದೆ. ವಿದ್ಯುತ್ ಮೇನ್ ರಸ್ತೆಗಳನ್ನು 60 ಅಡಿ ಅಗಲೀಕರಣ ಮಾಡುವುದರಿಂದ ದಟ್ಟಣೆಯ ವಾಹನ ಮತ್ತು ಪಾದಾಚಾರಿಗಳಿಗೆ ತಿಳಿಬರಲು ಅನುಕೂಲವಾಗುತ್ತದೆ ಮತ್ತು ಮೇನ್ ರಸ್ತೆಯ ವಿದ್ಯುತ್ ಕಂಬಗಳಿಂದ ವಾಹನ ಸಂಚಾರಕ್ಕೆ ಮತ್ತು ಪಾದಾಚಾರಿಗಳಿಗೆ ತೊಂದರೆಯಾಗುತ್ತದೆ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಆಂಜನೇಯ ಭಂಡಾರಿ, ಉಪಾಧ್ಯಕ್ಷ ಭೀಮೇಶ್ ಎಲ್ನಾಯಕ್, ವೆಂಕಟೇಶ್ ಹುಪ್ಪಾರ್, ರವಿಕುಮಾರ್ ಜೋಗಿ, ಸಂಗಮೇಶ್, ಶ್ರೀನಿವಾಸ್ ಹುಪ್ಪಾರ್, ಮೌನೇಶ್ ಬಳ್ಳಾಪುರ ಸೇರಿದಂತೆ ಇತರರು ಇದ್ದರು.